ಬಹಳ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ವಿಶ್ವದಾದ್ಯಂತ ಕೊರೋನಾ ವೈರಸ್ ಯಾವ ಥರ ಹರಡ್ತಾ ಇದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಈಗ ಸಾಕಷ್ಟು ಮೀಡಿಯಾದಲ್ಲಿ ಕೂಡ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ ಮುಖ್ಯವಾಗಿ ನಾವು ನಮ್ಮ ನಮ್ಮ ಜಾಗ್ರತೆ ಮಾಡಿದರೆ ಇದನ್ನು ಹರಡುವಂಥದ್ದನ್ನು ತಡೆಗಟ್ಟಬೋದು ಏನು ಭಾರತ ಸರ್ಕಾರ ಇಪ್ಪತ್ತೊಂದು ದಿನಗಳ ಲಾಕೌಟ್ ಘೋಷಣೆ ಮಾಡಿದೆ ಇದನ್ನು ನಾವು ಅಕ್ಷರಶಃ ಪಾಲಿಸಿದರೆ ಬಹುಶಃ ನಾವು ಇದರಲ್ಲಿ ಜಯ ಗಳಿಸ್ಬೋದೇನೋ ಅಂತ ಹೇಳುವಂಥ ಒಂದು ಅಭಿಪ್ರಾಯ ನಮ್ಮದು ಇವತ್ತು ಅಂತೂ ಸ್ಪಷ್ಟವಾಗಿ ಯಾರಿಗೂ ಏನು ಹೇಳುವಂಥ ಸ್ಥಿತಿಯಲ್ಲಿ ಇವತ್ತು ಇಲ್ಲ ಆದರೆ ನಾವು ನಮ್ಮ ನಮ್ಮ ಮನೆಗಳಲ್ಲೇ ಕೂತ್ರೆ ಸಾರ್ವಜನಿಕವಾಗಿ ಗುಂಪು ಸೇರುವುದು ತಿರುಗಾಡುವುದನ್ನು ಮಾಡದೇ ಇದ್ದರೆ ಇದನ್ನು ತಡೆಗಟ್ಟುವಲ್ಲಿ ಭಾಳ ಸಹಕಾರಿಯಾಗಬೋದು ಅಂತ ನಮ್ಮ ಅಭಿಪ್ರಾಯ ಎಲ್ಲ ಪ್ರಜೆಗಳು ಕೂಡ ಇದನ್ನು ಪಾಲಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ ಅತ್ಯಂತ ಅವಶ್ಯಕವಾದಂಥ ಸಂದರ್ಭದಲ್ಲಿ ಮಾತ್ರ ಏನೋ ಒಂದು ರಿಲ್ಯಾಕ್ಸ್ ಮಾಡ್ತಾರೆ ಸಾಮಗ್ರಿಗಳು ತಗೊಳ್ಲಿಕ್ಕೆ ಆ ಹೊತ್ತಿನಲ್ಲಿ ಪಟ್ಟಣಕ್ಕೆ ಭಾಳ ತುರ್ತು ಇದ್ದರೆ ಮಾತ್ರ ಯಾಕೆಂದೇಳರೆ ಹಿಂದಿನ ಮಹಾಯುದ್ಧಗಳ ಸಂದರ್ಭದಲ್ಲೆಲ್ಲ ಬರೇ ಗಂಜಿ ಬೇಳೆ ತೋಟದಲ್ಲಿ ಸಿಗುವಂಥ ತರಕಾರಿಗಳನ್ನು ಉಪಯೋಗಿಸಿ ಜೀವನ ನಡೆಸಿದ್ದೆಲ್ಲ ಹಿಂದಿನವರಿಗೆ ಗೊತ್ತಿರ್ಬೋದು ಆ ಪರಿಸ್ಥಿತಿ ಈಗಲೂ ಕೂಡ ಇದೆ ನಮಗೆ ಅದಕ್ಕೆ ನಾವು ಅದಕ್ಕೆ ಒಗ್ಗಿಕೊಳ್ಳಲಿಲ್ಲ ಅಷ್ಟೇ ನಮಗೆಲ್ಲ ಈಗಿನ ಸಾಮಾನುಗಳೇ ಬಹಳ ಅಗತ್ಯ ಐಸ್ ಕ್ರೀಮು ಪನ್ನೀರುಗಳೇ ಬೇಕಾದಂಥ ಕಾಲದಲ್ಲಿ ನಾವು ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನಾವು ಮನೆಯಲ್ಲೇ ಇದ್ದು ಇದ್ದರೆ ಇದು ಬಹುಶಃ ಇದನ್ನು ತಡೆಗಟ್ಟಲಿಕ್ಕೆ ಸಹಕಾರಿಯಾಗುವುದು ಅಂತ ನಮ್ಮ ಅಭಿಪ್ರಾಯ ಎಲ್ಲರೂ ಇದನ್ನು ಪಾಲಿಸಬೇಕು ಅಂತ ನಾನು ವಿನಂತಿಸ್ತೇನೆ ಆಯುರ್ವೇದ ಅಲ್ಲಿ ಅಂತೇಳಿದರೆ ಕೊರೋನಾ ವೈರಸ್ಸಿಗೆ ಅಂತೇಳಿ ಇಷ್ಟರಗೆ ಯಾವುದೋ ಒಂದು ರಿಸರ್ಚ್ ಆದಂಥದ್ದು ಇಲ್ಲ ಯಾಕಂದರೆ ಇತ್ತೀಚೆಗೆ ಇದು ಆದರೆ ಆಯುರ್ವೇದ ಅಲ್ಲಿ ವೈರಲ್ ಡಿಸೀಸಿಗೆ ಭಾಳಷ್ಟು ಉತ್ತಮವಾದಂಥ ಔಷಧಿಗಳನ್ನು ಹೇಳಿದ್ದಾರೆ ನೀವು ಈಗಾಗಲೇ ಟಿ ವಿಯಲ್ಲೆಲ್ಲ ಬರ್ತಾ ಇರೋದನ್ನೆಲ್ಲ ನೋಡಿರ್ಬೋದು ಮೊದಲು ಎಚ್ ಒನ್ ಎನ್ ಒನ್ ಇರ್ಬೋದು ಡೆಂಗ್ಯೂ ಇರ್ಬೋದು ಚಿಕನ್ ಒನ್ ಇರ್ಬೋದು ಇದರಲ್ಲೆಲ್ಲ ಆಯುರ್ವೇದ ಔಷಧಿಗಳು ಸಾಕಷ್ಟು ಉತ್ತಮವಾಗಿ ಕೆಲಸ ಮಾಡಿದೆ ಮುಖ್ಯವಾಗಿ ಅಮೃತವಳ್ಳಿಯ ಕಷಾಯ ಇರ್ಬೋದು ನೆಲನೆಲ್ಲಿ ಶುಂಠಿ ತುಳಸಿ ಇದನ್ನೆಲ್ಲ ನಾವು ಕಷಾಯ ಮಾಡಿ ನಿತ್ಯ ಸೇವಿಸ್ತಾ ಇದ್ದರೆ ಈ ರೋಗವನ್ನು ತಡೆಗಟ್ಟುವಲ್ಲಿ ಸ್ವಲ್ಪ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ